ನಮಸ್ಕಾರ ಫ್ರೆಂಡ್ಸ್. ಸೊ ಬಜಾಜ್ ಹೌಸಿಂಗ್ ಫೈನಾನ್ಸ್ 16th ಸೆಪ್ಟೆಂಬರ್ ಸೋಮವಾರ ದಿನ ಲಿಸ್ಟಿಂಗ್ ಆಗೋಕ್ಕೆ ತಯಾರಾಗಿದೆ. ಸೊ ಇದರಲ್ಲಿ ಯಾರೆಲ್ಲ ಅಪ್ಲೈ ಮಾಡಿದ್ದಾರೆ ಅದರಲ್ಲಿ ಕೆಲವರಿಗೆ ಅಲಾಟ್ಮೆಂಟ್ ಸಿಕ್ಕಿರುತ್ತೆ, ನಮ್ಮ ಕಸ್ಟಮರ್ಸ್ಗೂ ಕೆಲವರಿಗೆ ಅಲಾಟ್ಮೆಂಟ್ ಸಿಕ್ಕಿದೆ, ಅದರ ಮೆಸೇಜ್ ನನಗೆ ಬಂದಿತ್ತು. ಬಜಾಜ್ ಹೌಸಿಂಗ್ ಲಿಸ್ಟಿಂಗ್ ನಿಯರ್ 140ರಿಂದ 150 ಸರೌಂಡಿಂಗ್ ಆಗೋ ಚಾನ್ಸಸ್ ತುಂಬಾ ಇದೆ. ಸೊ ಇದನ್ನ ನಾವು ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಲಾಂಗ್ ಟರ್ಮ್ಗೆ ಅಂದರೆ ಅಟ್ಲೀಸ್ಟ್ 300 ಟಾರ್ಗೆಟ್ ಇಟ್ಕೊಂಡು ನಾವು ನೆಕ್ಸ್ಟ್ 2 to 3 ಇಯರ್ಸ್ಗೆ ಹೋಲ್ಡ್ ಮಾಡ್ಬೋದು. ಸೊ ಯಾರಿಗೆಲ್ಲ ಅಲಾಟ್ಮೆಂಟ್ ಸಿಕ್ಕಿದೆ ಅವರು ಹೋಲ್ಡ್ ಮಾಡಿದ್ರೆ 2 to 3 ಇಯರ್ಸಲ್ಲೇ ನಿಮ್ದು ಅಟ್ಲೀಸ್ಟ್ ಕಡಿಮೆ ಅಂದ್ರೂ ಕೂಡ 5 ಟೈಮ್ಸ್ ಆಗೋ ಚಾನ್ಸಸ್ ಇದೆ. ಸೊ ಈ ವಿಡಿಯೋದಲ್ಲಿ ನಾವು ಬಜಾಜ್ ಹೌಸಿಂಗ್ ಫೈನಾನ್ಸ್ಗಿಂತ ಇಂಪಾರ್ಟೆಂಟ್ ಆಗಿ ಇದರ ಪೇರೆಂಟ್ ಕಂಪನಿ ಬಜಾಜ್ ಫೈನಾನ್ಸ್ ಶೇರ್ಸ್ನ ರಿವ್ಯೂ ಈಗ ಮಾಡ್ತಾ ಇದ್ದೀನಿ. ಸೊ ಬಜಾಜ್ ಫೈನಾನ್ಸ್ ಮಾರ್ಕೆಟ್ ಕ್ಯಾಪ್ 4,70,000 crores ಇದೆ. ಈಗಿನ ಅದರ PE 31 ಇದೆ. ಸೊ ಬುಕ್ ವ್ಯಾಲ್ಯೂ 1,234 ಆದರೆ ಕರೆಂಟ್ ಪ್ರೈಸ್ 7,500 ಹತ್ರ ಇದೆ. ಸೊ ಬುಕ್ ವ್ಯಾಲ್ಯೂಕ್ಕಿಂತ 6 ಟೈಮ್ಸ್ ಹೈಯರ್ ಇದೆ. ಈಗ ಬಜಾಜ್ ಫೈನಾನ್ಸ್ ಶೇರ್ಸ್ ಚಾರ್ಟ್ನ ಇಲ್ಲಿ ನಾವು ಬಂದು ನೋಡಿದ್ರೆ 1 ಮಂತ್ ಪ್ರೋಗ್ರೆಸ್ 6,600 ಅಲ್ಲಿರೋದು ಈಗ 7,600ಗೆ ಬಂದಿದೆ. 6 ಮಂತ್ಸ್ ಪ್ರೋಗ್ರೆಸ್ನ ನೋಡಿದ್ರೆ 6 ಮಂತ್ಸ್ ಹಿಂದೆ 6,000 ಅದೇ ಲೆವೆಲ್ ಅಲ್ಲಿ ಇತ್ತು, ಈಗ 7,000ಗೆ ಬಂದಿದೆ. ಈ ವೊಲಟಿಲಿಟಿನ ನೀವು ನೋಡ್ಬೋದು, ಹೈಯರ್ ಲೆವೆಲ್ ನಿಯರ್ 7,000 ಬರ್ತಾ ಇತ್ತು, ಅಗೇನ್ 6,600. ಇದೇ ರೀತಿ ವೊಲಟಿಲಿಟಿನಲ್ಲಿ ಈಗ ಬಜಾಜ್ ಹೌಸಿಂಗ್ ಫೈನಾನ್ಸ್ IPO ಅನೌನ್ಸ್ಮೆಂಟ್ ಆದ್ಮೇಲೆ ಇದು ತನ್ನ ರೆಸಿಸ್ಟೆನ್ಸ್ ನ ಕ್ರಾಸ್ ಆಗಿ ಮೇಲೆ 7,600 ಹತ್ರ ಬಂದಿದೆ. ಇನ್ನು 1 ಇಯರ್ ರಿಟರ್ನ್ ನೋಡಿದ್ರೆ 1 ಇಯರ್ ರಿಟರ್ನ್ ನೆಗೆಟಿವ್ ಆಗಿದೆ, ಹೈಯರ್ 8,100 ಹತ್ರ ಇದ್ದಿದ್ದು ಅದಕ್ಕಿಂತ ಕೆಳಗಡೆನೆ ಈಗ ಟ್ರೇಡ್ ಆಗ್ತಾ ಇದೆ. 3 ಇಯರ್ಸ್ ನೋಡಿದ್ರೆ 3 ಇಯರ್ಸ್ ಅಲ್ಲಿ ಕೂಡ ಟೋಟಲ್ ರಿಟರ್ನ್ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. 7,800 ಇಂದ ಈಗ 7,500, ಇಲ್ಲೂ ಏನು ರಿಟರ್ನ್ ಇದು ಕೊಟ್ಟಿಲ್ಲ. ಅದೇ ನಾವು 5 ಇಯರ್ಸ್ ಚೆಕ್ ಮಾಡಿದ್ರೆ 5 ಇಯರ್ಸ್ ಹಿಂದೆ 4,000 ಇದ್ದಿದ್ದು ಕೊರೋನಾ ಕರೆಕ್ಷನ್ ಅಲ್ಲಿಂದ ರಿಕವರಿನ ನೋಡಿದ್ರೆ ಕೂಡ 5 ಇಯರ್ಸ್ದು ಡಬಲ್ ಆಗಿದೆ. 10 ಇಯರ್ಸ್ದು ಚೆಕ್ ಮಾಡಿದ್ರೆ 10 ಇಯರ್ಸ್ ಹಿಂದೆ 2014ನಲ್ಲಿ 250 ಹತ್ರ ಇದ್ದಿದ್ದು ಈಗ 7,500. ಸೊ ಆಲ್ಮೋಸ್ಟ್ 30 ಟೈಮ್ ರಿಟರ್ನ್ಸ್ 10 ಇಯರ್ಸ್ ಅಲ್ಲಿ ಕೊಟ್ಟಿದೆ. ಮ್ಯಾಕ್ಸಿಮಮ್ ಅಂತ ಹೋದ್ರೆ April 2005 ಅಲ್ಲಿ 16 ಇದ್ದಿದ್ದು ಈಗ 7,500. ಲಾಂಗ್ ಟರ್ಮ್ಗೆ ಬಜಾಜ್ ಫೈನಾನ್ಸ್ ಒಳ್ಳೆ ರಿಟರ್ನ್ ಕೊಟ್ಟಿದೆ. ಇನ್ನು ಚಾರ್ಟ್ ಇಂದ ನಾವು ಪಾಸಿಟಿವ್ ನೆಗೆಟಿವ್ ಅಂತ ನೋಡೋದಾದ್ರೆ ಪಾಸಿಟಿವ್ ನೋಡ್ತಾ ಇದ್ರೆ ಕಂಪನಿ ಎಕ್ಸ್ಪೆಕ್ಟೆಡ್ ಟು ಗುಡ್ ಗಿವ್ ಕ್ವಾರ್ಟರ್ಲಿ ರಿಸಲ್ಟ್ ಅಂತ ಬರ್ತಾ ಇದೆ. ಹಾಗೂ ಕಂಪ್ನಿನಲ್ಲಿ ಡಿವಿಡೆಂಡ್ ಗ್ರೋತ್ ಕೂಡ 29.4 CAGR ಕೊಡ್ತಾ ಬಂದಿದ್ದಾರೆ ಲಾಸ್ಟ್ 5 ಇಯರ್ಸ್ ಅಲ್ಲಿ. ನೆಗೆಟಿವ್ ಅಂತ ನೋಡೋದಾದ್ರೆ ಈಗ ಆಲ್ರೆಡಿ ಹೇಳ್ದಂಗೆ 5 ಟೈಮ್ಸ್ ಬುಕ್ ವ್ಯಾಲ್ಯೂ ಟ್ರೇಡ್ ಆಗ್ತಾ ಇದೆ, ಹಾಗೂ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಇಲ್ಲಿ ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ. ಇನ್ನು ಇವರ ಕಾಂಪಿಟೇಟರ್ಸ್ ಅಂತಂದ್ರೆ ಬಜಾಜ್ ಫಿನ್ಸರ್ವ್ ಇದರ ಗ್ರೂಪ್ ಆಫ್ ಕಂಪ್ನಿನೇ ಆಗಿರುತ್ತೆ. ಅದನ್ನ ಬಿಟ್ಟರೆ ಜಿಯೋ ಫೈನಾನ್ಸ್, ಚೋಳಮಂಡಲಂ ಇನ್ವೆಸ್ಟ್ಮೆಂಟ್, ಶ್ರೀರಾಮ್ ಫೈನಾನ್ಸ್, HDFC AMC ಇದ್ದಾವೆ. ಗ್ರೂಪ್ ಕಂಪ್ನಿ ಬಜಾಜ್ ಹೋಲ್ಡಿಂಗ್ ಕೂಡ ಇದರ ಕಾಂಪಿಟೇಟರ್ಸ್ ಅಲ್ಲಿ ಬರ್ತಿದ್ದಾರೆ. ಇನ್ನು ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ನೋಡ್ತಾ ಬಂದ್ರೆ ಬಜಾಜ್ ಫೈನಾನ್ಸ್ 2001 ಇಂದ ಕಂಪೇರ್ ಮಾಡ್ತಾ ಬಂದ್ರೆ 2001 ಜೂನ್ ಅಲ್ಲಿ 6,000 ಇದ್ದಿದ್ದು 2022 ಜೂನ್ ಅಲ್ಲಿ 9,000, 2023 ಜೂನ್ ಅಲ್ಲಿ 11,000, ಹಾಗೂ 2024 ಅಲ್ಲಿ 16. ಸೊ ಎವ್ರಿ ಇಯರ್ 3,000+ crores ರೆವೆನ್ಯೂ ಇನ್ಕ್ರೀಸ್ ಆಗ್ತಾನೆ ಬಂದಿದೆ. ಇನ್ನು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 2021 ಅಲ್ಲಿ 1,300 ಇಂದ 2022 ನಲ್ಲಿ 3,500, ಅಲ್ಲಿಂದ June 2023 ನಲ್ಲಿ 4,500, June 2024 ಅಲ್ಲಿ 5,264. ಸೊ ಇದರಲ್ಲಿ ಇಯರ್ ಆನ್ ಇಯರ್ ಹಾಗೂ ಕ್ವಾರ್ಟರ್ಲಿ ಸತತವಾಗಿ ಇನ್ಕ್ರೀಸ್ ಆಗ್ತಾನೆ ಬಂದಿದೆ. ನೆಟ್ ಪ್ರಾಫಿಟ್ನ ಕೂಡ ನಾವು ನೋಡಿದ್ರೆ 2021 ನಲ್ಲಿ 1,000 ಇದ್ದಿದ್ದು ಈಗ 3,900, ಆಲ್ಮೋಸ್ಟ್ 4 ಟೈಮ್ಸ್ ಹೆಚ್ಚಾಗಿದೆ ಕಳೆದ 3-4 ವರ್ಷದಲ್ಲಿ. ಇನ್ನು ಬಜಾಜ್ ಫೈನಾನ್ಸ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನಾವು ಇಲ್ಲಿ ನೋಡಿದ್ರೆ ಪ್ರಮೋಟರ್ಸ್ ಹೋಲ್ಡಿಂಗ್ 2021 ನಲ್ಲಿ 56 ಇದ್ದಿದ್ದು ಈಗ 54 ಆಗಿದೆ. ಸೊ ಮಧ್ಯದಲ್ಲಿ ಅವರು ತಮ್ಮ ಹೋಲ್ಡಿಂಗ್ ನ ಕಡಿಮೆ ಮಾಡಿದ್ದಾರೆ. FIIs 23% ಇಂದ 2023 ಸಮಯದಲ್ಲಿ 19% ಗೆ ಬಂದಿದ್ದು ಈಗ ಅಗೇನ್ 21% ಗೆ ಬಂದಿದ್ದಾರೆ June 2024 ಅಲ್ಲಿ. ಇನ್ನು DIIs ಡೊಮೆಸ್ಟಿಕಲ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ 2021 ನಲ್ಲಿ 9% ಅಲ್ಲಿ ಇದ್ದವರು ಸತತವಾಗಿ ತಮ್ಮ ಹೋಲ್ಡಿಂಗ್ ನ ಹೆಚ್ಚು ಮಾಡ್ತಾ ಈಗ
14%ಗೆ ಬಂದಿದ್ದಾರೆ. ಇನ್ನು ಗೌರ್ಮೆಂಟ್ ಹೋಲ್ಡಿಂಗ್ 0.09% ಇದೆ. ಪಬ್ಲಿಕ್ ಹೋಲ್ಡಿಂಗ್ ಅರೌಂಡ್ 10% ಅಲ್ಲಿ ಇದ್ದಿದ್ದು ಈಗ 9.83%ಗೆ ಇದೆ. ಇನ್ನು ಎಫ್ ಐಸ್ ಡಿ ಐಸ್ ಯಾರೆಲ್ಲ ಹೋಲ್ಡ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಎಫ್ ಐಸ್ ಅಲ್ಲಿ ಗೌರ್ಮೆಂಟ್ ಆಫ್ ಸಿಂಗಾಪುರ್ ಹೋಲ್ಡ್ ಮಾಡಿದೆ, ಅದೇ ಡಿ ಐಸ್ ಅಲ್ಲಿ ನಾವು ನೋಡೋದಾದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಎಸ್ ಬಿ ಐ ಮ್ಯೂಚುವಲ್ ಫಂಡ್, ಆಕ್ಸಿಸ್ ಮ್ಯೂಚುವಲ್ ಫಂಡ್ ಇದನ್ನ ಹೊಂದಿದೆ, ಎಲ್ ಐ ಸಿ ಕೂಡ ಬಜಾಜ್ ಫೈನಾನ್ಸ್ ಶೇರ್ಸ್ ನ ಹೊಂದಿದೆ, ಯುಟಿಐ ಮ್ಯೂಚುವಲ್ ಫಂಡ್ ಕೂಡ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸೊ ಇದನ್ನ ನೋಡ್ತಾ ಇದ್ರೆ ಬಜಾಜ್ ಫೈನಾನ್ಸ್ ಕಳೆದ 2-3 ವರ್ಷದಿಂದ ಏನು ಕನ್ಸಲ್ಟೇಷನ್ ಆಗ್ತಾ ಸೈಡ್ ವೇಸ್ ಹೋಗ್ತಾ ಇದೆ, ಇದರ ಶೇರ್ಸ್ ಅಲ್ಲಿ ಕಮಿಂಗ್ ಇಯರ್ ಅಲ್ಲಿ ಗ್ರೋತ್ ಕಾಣೋ ಚಾನ್ಸಸ್ ತುಂಬಾನೇ ಇದೆ. ಸೊ ಬಜಾಜ್ ಫೈನಾನ್ಸ್ ಜೊತೆಗೆ ಬಜಾಜ್ ಹೌಸಿಂಗ್ ಶೇರ್ಸ್ ಅಲ್ಲಿ ಕೂಡ ಒಳ್ಳೆ ಗ್ರೋತ್ ನೋಡೋ ಚಾನ್ಸಸ್ ತುಂಬಾನೇ ಇದೆ. ಇದು ನನ್ನ ಬಜಾಜ್ ಫೈನಾನ್ಸ್ ನ ಅನಾಲಿಸಿಸ್. ಸೊ ನಮ್ಮ ಅನಾಲಿಸಿಸ್ ಮೇಲೆ ಡಿಪೆಂಡ್ ಆಗಿ ನೀವು ಡೈರೆಕ್ಟ್ ಆಗಿ ಬೈ ಮಾಡಕ್ ಹೋಗ್ಬೇಡಿ. ನಿಮ್ಮ ಕಡೆಯಿಂದ ಕೂಡ ನೀವು ಅನಾಲೈಸ್ ಮಾಡಿ ನೀವು ಶೇರ್ಸ್ ನ ತಗೋಬಹುದಾ, ಹೋಲ್ಡ್ ಮಾಡಬಹುದಾ ಅಥವಾ ಮಾರಬಹುದಾ ಅಂತ ಡಿಸೈಡ್ ಮಾಡಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.